ಮೊದಲನೇದಾಗಿ ನನ್ನ ಪ್ರಕಾರ ಸಿದ್ದರಾಮಯ್ಯನವರು ಮೊನ್ನೆ ದಿಶಾ ಬಂಧನ ಆದಾಗೂ ಸಹಿತ ರವಿ ದಿಶಾ ಅತ್ಯಂತ ಅಸಂಬದ್ಧವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಆ ದಿಶಾ ಅವರು ಆ ಟೂಲ್ ಕಿಟ್ನಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ. ಆ ಟೂಲ್ ಕಿಟ್ ಆದರೂ ನೋಡಲಿ ಅವರು ಇದು 26 ಜನವರಿ 26 ನಂತರ ನಿಲ್ಲೋದಿಲ್ಲ, ಇದಾದ ನಂತರ ಏನೇನು ಮಾಡಬೇಕು ಅದರಲ್ಲೆಲ್ಲ ಬರೆದಿದ್ದಾರೆ. ಮತ್ತು ಜಸ್ಟಿಸ್ ಫಾರ್ ಸಿಕ್ ಏನಿದೆ ಮತ್ತು ಆ ದಾಲಿವಾಲ್ ಅವನು ನಾನು ಖಲಿಸ್ತಾನಿ ಪರವಾಗಿರೋನು ಅನ್ನೋದು ಹೇಳಿದ್ದಾನೆ. ಅವ್ರ ಜೊತೆಗೆ ಇವರು ಜೂಮ್ದಲ್ಲಿ ಒಂದು ಸಭೆ ಮಾಡಿದ್ದಾರೆ, ಮಾಡಿ ಹೇಗೆ ದೇಶದ ವಿರುದ್ಧವಾಗಿ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು, ಖಲಿಸ್ತಾನ್ ಮೂಮೆಂಟನ್ನು ಬಗ್ಗೆ ಅದರಲ್ಲಿ ಮಾತುಕತೆ ಆಗಿದೆ. ಇದೆಲ್ಲ ಆದಂಥ ದಿಶಾ ರವಿಗೆ ಅವರು ಸಪೋರ್ಟ್ ಮಾಡ್ತಾರೆ. ಇಂಥ ಸಿದ್ದರಾಮಯ್ಯ ಅಂದರೆ ಈಗ ಕಾಂಗ್ರೆಸ್ಸು ಮತ್ತು ಇತರ ಪಕ್ಷಗಳದ್ದು ಮಾನಸಿಕತೆ ಹೇಗಾಗಿದೆ ಅಂತಂದರೆ ಮೋದಿ ವಿರೋಧಿಸಲಿಕ್ಕೆ ಅವರು ದಾವೂದ್ ಇಬ್ರಾಹಿಮನ್ನು ಬೆಂಬಲಿಸ್ತಾರೆ. ಅವರು ಈ ಸ್ಥಿತಿಗೆ ಅವರು ಬಂದಿದ್ದಾರೆ, ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿಯವರು. ಹಾಗಾಗಿ ನಾನು ಸಿದ್ದರಾಮಯ್ಯನವರು ಈ ಡೊನೇಷನ್ನನ್ನು ರಾಮ ಮಂದಿರಕ್ಕೆ ದೇಣಿಗೆಯನ್ನು ಕೊಡೋದು ಕಂಪಲ್ಸರಿ ಅಲ್ಲ, ಅದು ಇಲ್ಲಪ್ಪ ನಾನು ಕೊಡಲ್ಲ ಅಂತ ಹೇಳಿದರೆ ನಮ್ಮದೇನು ತಕರಾರಿಲ್ಲ, ಯಾರಿಗೂ ಎಲ್ಲರಿಗೂ ಒತ್ತಾಯಪೂರ್ವಕವಾಗಿ ಇಸ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ನಾನು ನಮ್ಮ ಊರಲ್ಲಿ ಕಟ್ಟಿಸ್ತೀನಿ ಅಲ್ಲೇ ಯಾಕೆ ಕಟ್ಟಿಸ್ಬೇಕು ಅಂದರೆ ಇದು ಜನರ ಭಾವನೆಯ ಒಂದು ಪ್ರಶ್ನೆ ಇದೆ. ನಿಮ್ಗೆ ಕೊಡೋದಿಲ್ಲ ಅಂದರೆ ನೀವು ತಪ್ಪಿಗೆ ಇರ್ರಿ, ನೀವು ಬಾಯಿಗೆ ಬಂದಂಗೆ ಮಾತನಾಡುವಂಥ ಕೆಲಸವನ್ನು ಮಾಡೋದು ಇದು. ಮತ್ತು ನಾನು ಅವ್ರ ಮಗ ಸ್ಟೇಟ್ಮೆಂಟ್ ಕೊಡ್ತಾರೆ ನಾನು ಹಿಂದೂ ವಿರೋಧಿ, ನಮ್ಮಪ್ಪ ಹಿಂದೂ ವಿರೋಧಿ ಅಲ್ಲ ಅಂತ. ನೀವು ಕೊಡೋದ್ರಿಂದ ಹಿಂದೂ ವಿರೋಧಿ ಪರ ಅಂತೆಲ್ಲ, ನಿಮ್ಮ ಮಾತುಕತೆಯಿಂದ ನೀವು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇತ್ಯಾದಿ ಜನರ ಮೇಲೆ ಇದ್ದಂಥ ಕೇಸ್ ತೆಗೆದಂಥ ಕಾರಣದಿಂದ ನೀವು ಹಿಂದೂ ವಿರೋಧಿ ಅನ್ನೋದು ಸಿದ್ಧಗೊಂಡಿದೆ. ಹಾಗಾಗಿ ರಾಜಕೀಯಕ್ಕಾಗಿ ಎಂಥ ಹೀನಕೃತ್ಯಕ್ಕೂ ಇಳಲಿಕ್ಕೆ ಅವರು ತಯಾರಿದ್ದಾರೆ ಸಿದ್ದರಾಮಯ್ಯನವರು. ಇನ್ನು ಕುಮಾರಸ್ವಾಮಿಯವರು ಹೇಳಿಕೆ ಅತ್ಯಂತ ದುರದೃಷ್ಟಕರ. ಇದು 2 ಸರ್ತಿ ಮುಖ್ಯಮಂತ್ರಿ ಆದವರು, ಅವರು ಸರಿಯಾದ ಮಾಹಿತಿಯನ್ನು ಪಡ್ಕೊಂಡು ಹೇಳಿಕೆಯನ್ನು ಕೊಡಬೇಕು. ಯಾರು ಕೊಟ್ಟಿಲ್ಲ ಅವ್ರ ಮನೆಗೆ ಸ್ಟಿಕ್ಕರ್ ಹಚ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮೊದಲು ಮಾತನಾಡಿದ್ದಾರೆ. ಆಮೇಲಿಂದ ಕೊಟ್ಟವ್ರ ಮನೆಗೆ ಹಚ್ಚಿದ್ದಾರೆ, ಇದರರ್ಥ ಕೊಡಲ್ದ ಅವ್ರ ಮನೆಗೆ ಗುರುತಿಸೋದಕ್ಕೆ ಹಚ್ಚಿದ್ದಾರೆ. ಇದು ಒಂದು ಅಭಿಯಾನ. ಇದು ಅಂದರೆ ಎಷ್ಟು ಮನೆಗಳಿಗೆ ರಾಮನ ಸಂದೇಶವನ್ನು ತೆಗೆದುಕೊಂಡು ಮುಟ್ಟಿದ್ದಾರೆ ಅನ್ನೋದು. ಮತ್ತು ಇದು ಲೆಕ್ಕ ಅದು ಕೇಳೋದು, ಇದು ಸರ್ಕಾರವೇ ರಚನೆ ಮಾಡಿದಂಥ ಟ್ರಸ್ಟ್. ಇದು ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆಗೆ ಸುಪ್ರೀಂ ಕೋರ್ಟಿನ ತೀರ್ಪಿನ ನಂತರ ಭಾರತ ಸರ್ಕಾರ ಅಧಿಕೃತವಾಗಿ ರಚನೆಗೊಳಿಸಿರುವಂಥ ಒಂದು ಟ್ರಸ್ಟ್ ಇದು. ಈ ಟ್ರಸ್ಟ್ನವರು ಎಲ್ಲ ರೀತಿಯಾದಂಥ ಅಕೌಂಟ್ಗಳನ್ನು ಇಡ್ತಾರೆ, ಇಟ್ಟಿರ್ತಾರೆ, ಇಡಲೇಬೇಕಾಗತ್ತೆ. ಆದ್ದರಿಂದ ಈ ರೀತಿ ಬಾಲಿಶೆ ಹೇಳಿಕೆಗಳನ್ನು ಪ್ರಸಿದ್ಧಿಗಾಗಿ ಕೊಡುವಂಥದ್ದು ಬಹುತೇಕ ಅವರಿಗೆ ರಾಷ್ಟ್ರಮಟ್ಟದಲ್ಲಿ ಟಿವಿಗಳು ಎಲ್ಲ ಪ್ರಚಾರ ಮಾಡ್ತವೆ, ಅದಕ್ಕಿಂತ ಒಂದು ಹೇಳಿಕೆಗಳನ್ನು ಕೊಡಬೇಕು ಅಂತ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಅವರು ಅಂದುಕೊಂಡಿರ್ಬೇಕು. ಆದರೆ ನೆಗೆಟಿವ್ ಪಬ್ಲಿಸಿಟಿ ಮತ್ತು ಇದನ್ನು ವಿಶೇಷವಾಗಿ ಇಬ್ಬರೂ ಸಹಿತ ಅಪೀಸ್ಮೆಂಟ್ ತುಷ್ಟೀಕರಣದ ರಾಜಕಾರಣ, ಮುಸಲ್ಮಾನರಿಗೆ ತುಷ್ಟೀಕರಣ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಈಗ ಮುಸಲ್ಮಾನರು ಇವ್ರನ್ನ ನಂಬೋದಿಲ್ಲ, ಯಾಕಂದರೆ ಇವ್ರ ಯೋಗ್ಯತೆ ಏನಂತ ಗೊತ್ತಾಗಿದೆ. ಹಾಗಾಗಿ ಈ ಇಬ್ಬರ ಹೇಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಅದಕ್ಕೆ ನಾನು ದಿಗ್ವಿಜಯ್ ಸಿಂಗು ಇದಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಏನೋ ಒಂದಿಷ್ಟು ಮಾತನಾಡಿ ಕೊಟ್ಟಿದ್ದಾರೆ, ಅದು ಬೇರೆ ವಿಷಯ. ಆದರೂ ಕೊಟ್ಟಿದ್ದಾರೆ, ಅನೇಕ ಕಾಂಗ್ರೆಸ್ ನಾಯಕರು ಕೊಟ್ಟಿದ್ದಾರೆ. ಪ್ರಿಯಾಂಕಾ ಗಾಂಧಿ ಹೋಗಿ ಅಲ್ಲಿ ಕುಂಭದಲ್ಲಿ ಸ್ನಾನ ಮಾಡಿ ಬರ್ತಾರೆ. ಅಂದರೆ ಸಿದ್ದರಾಮಯ್ಯನವರಿಗೆ ಈ ರೀತಿ ಮಾತನಾಡ್ತಾರೆ ಅಂತಂದರೆ ಕಾಂಗ್ರೆಸ್ಸು ಉತ್ತರ ಪ್ರದೇಶದಲ್ಲಿ 22ನೇ ಇಸ್ವಿಯಲ್ಲಿ ಚುನಾವಣೆ ಬರೋದ್ರಿಂದ ಅಲ್ಲಿ ಅದನ್ನು ನಾನು ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಇವರು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ SDPI ಇದರ ಕೇಸುಗಳನ್ನು ಹಿಂತೆಗೆದುಕೊಂಡು ಅವ್ರನ್ನ ಬೆಂಬಲಿಸ್ತಾರೆ. ಅಖಂಡ ಶ್ರೀನಿವಾಸ ಮೂರ್ತಿಯ ಮೇಲೆ ಅಟ್ಯಾಕ್ ಆದಾಗೂ ಸಹಿತ ಇದನ್ನು ಖಂಡಿಸುವಂಥ ಧೈರ್ಯವನ್ನು ತೋರೋದಿಲ್ಲ. 26 ಜನವರಿಯ ಹಿಂಸೆಯನ್ನು ಇವತ್ತಿನ ತನಕ ಖಂಡಿಸಿಲ್ಲ. ಇದೆಲ್ಲವೂ ಕಾಂಗ್ರೆಸ್ಸಿನ ಎಡಬಿಡಂಗಿ ನೀತಿಯನ್ನು, ದ್ವಿಮುಖ ನೀತಿ ಅನ್ನೋದು ಬಹಳ ಸರಂಗಿದೆ. ಇದು ಎಡಬಿಡಂಗಿ ನೀತಿ ಇದು ಕಾಂಗ್ರೆಸ್ ಪಾರ್ಟಿದ್ದು. ಇದನ್ನು ನಾವು ಖಂಡಿಸ್ತೇವೆ, ಜನ ಎಲ್ಲ ಗಮನಿಸ್ತಿಲ್ಲ. ಅದನ್ನು ಸರ್ಕಾರ ಮಾತುಕತೆ ನಡೆಸ್ತಾ ಇದೆ, ಸೂಕ್ತ ರೀತಿಯಲ್ಲಿ ಎಲ್ಲರಿಗೂ ಸಮಾಧಾನವಾಗುವ ರೀತಿಯಲ್ಲಿ ಅದನ್ನು ಪರಿಹಾರ ಮಾಡ್ತೇವೆ. ಹೆಚ್ಚು ಜಾಗ್ರತೆಯಿಂದ ಈಗೂ ಜನ ಇರಬೇಕು. ಅದಕ್ಕೆ ನಾವು ಇಲ್ಲಿ ಮಾಸ್ಕು ಇಟ್ಟಿದ್ದೀವಿ, ನೀವು ನೋಡ್ತಾ ಇದ್ದೀರಿ. ಬಂದವರಿಗೆಲ್ಲ ಮಾಸ್ಕ್ ಕೊಟ್ಟೇ ನಾವು ಒಳಗಡೆ ಬಿಡ್ತೀವಿ, ಯಾಕಂದರೆ ಕೆಲವರು ತೊಗೊಂಬಂದಿರ್ತಾರೆ, ಕೆಲವರು ತಂದಿರೋದಿಲ್ಲ. ಆದ್ದರಿಂದ ಯಾರು ತಂದಿರೋದಿಲ್ಲ ಅವ್ರಿಗೆ ಇಲ್ಲಿ ಮಾಸ್ಕ್ ಕೊಟ್ಟು ಬಿಡ್ತೀವಿ. ಎಲ್ಲರಿಗೂ ನಾನು ನಿಮ್ಮ ಮೂಲಕ ಅಪೀಲ್ ಮಾಡ್ತೇನೆ, ಇನ್ನೂ ಪೂರ್ತಿಯಾಗಿ ಹೋಗಿಲ್ಲ ಕೋವಿಡ್ಡು, ದಯವಿಟ್ಟು ನೀವು ಜಾಗ್ರತೆಯನ್ನು ವಹಿಸಿ.